ರಾಷ್ಟ್ರಕವಿ ಕುವೆಂಪು ಅವರಿಗೆ ಅಪಮಾನ ಮಾಡಿರುವ ಆರೋಪದಲ್ಲಿ ಇದೀಗ ತೀರ್ಥಹಳ್ಳಿಯಲ್ಲಿ ರೋಹಿತ್ ಚಕ್ರತೀರ್ಥ ಗೋ ಬ್ಯಾಕ್ ಚಳುವಳಿಯನ್ನ ಮಾಡಲಾಗುತ್ತಿದೆ ತೀರ್ಥಹಳ್ಳಿಗೆ ಕಾಲಿಟ್ರೆ ಪ್ರತಿಭಟನೆ ಮಾಡಲಾಗುತ್ತೆ ಹಾಗೆ ಮಸಿ ಬಳಿವ ಎಚ್ಚರಿಕೆಯನ್ನ ಹೋರಾಟಗಾರರು ನೀಡುತ್ತಿದ್ದಾರೆ ರಾಷ್ಟ್ರಕವಿ ಕುವೆಂಪು ಅವರಿಗೆ ಅಪಮಾನ ಮಾಡಿದ್ರು ಎಂಬ ಆರೋಪದ ಹಿನ್ನೆಲೆ ರೋಹಿತ್ ಚಕ್ರತೀರ್ಥ ಗೋ ಬ್ಯಾಕ್ ಚಳುವಳಿಯನ್ನ ಮಾಡಲಾಗುತ್ತಿದೆ ತೀರ್ಥಹಳ್ಳಿಗೆ ಕಾಲಿಟ್ರೆ ಪ್ರತಿಭಟನೆಯನ್ನ ಮಾಡಿ ಮಸಿ ಬಳಿಯುವ ಎಚ್ಚರಿಕೆಯನ್ನ ನೀಡುತ್ತಿದ್ದಾರೆ ಬರಹಗಾರ ರೋಹಿತ್ ಚಕ್ರತೀರ್ಥಗೆ ವಿವಿಧ ಸಂಘಟನೆಗಳಿಂದ ಎಚ್ಚರಿಕೆ ನೀಡಲಾಗುತ್ತಿದೆ ಮುಖ್ಯ ಭಾಷಣ ಮಾಡಲು ತೀರ್ಥಹಳ್ಳಿಗೆ ಭೇಟಿ ನೀಡಲಿದ್ದಾರೆ ರೋಹಿತ್ ಚಕ್ರತೀರ್ಥ ರೋಹಿತ್ ವಿರುದ್ಧ ಆಕ್ರೋಶವನ್ನ ಹೋರಾಟಗಾರರು ಹೊರಹಾಕಿದ್ದಾರೆ ಸಾಮಾಜಿಕ ಜಾಲತಾಣಗಳಲ್ಲಿ ರೋಹಿತ್ ಗೋ ಬ್ಯಾಕ್ ಪೋಸ್ಟ್ ಅನ್ನು ಹಾಕುತ್ತಿದ್ದಾರೆ ರಾಷ್ಟ್ರಕವಿ ಕುವೆಂಪು ಅವರಿಗೆ ಅಪಮಾನ ಮಾಡಿರುವ ಆರೋಪದ ಹಿನ್ನೆಲೆ ತೀರ್ಥಹಳ್ಳಿಯಲ್ಲಿ ರೋಹಿತ್ ಚಕ್ರತೀರ್ಥ ಗೋ ಇವರು ಡ್ರ್ಯಾಗನ್ ಫ್ರೂಟ್ ಕೃಷಿ ಮಾಡಿ ಪ್ರತಿ ಎಕರೆಗೆ ಒಂದು ವರ್ಷಕ್ಕೆ 12 ಲಕ್ಷ ಸಂಪಾದನೆ ಮಾಡುತ್ತಾರೆ ನೀವು ಮಾಡಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಬ್ಯಾಕ್ ಚಳುವಳಿಯನ್ನ ಹೋರಾಟಗಾರರು ಮಾಡುತ್ತಿದ್ದಾರೆ ರಾಷ್ಟ್ರಕವಿ ಕುವೆಂಪು ಅವರಿಗೆ ಅಪಮಾನ ಮಾಡಿದ್ರು ಇದೀಗ ಅದರ ವಿರುದ್ಧ ತೀರ್ಥಹಳ್ಳಿಯಲ್ಲಿ ರೋಹಿತ್ ಚಕ್ರತೀರ್ಥ ಗೋ ಬ್ಯಾಕ್ ಅನ್ನೋ ಚಳುವಳಿಯನ್ನ ಹಮ್ಮಿಕೊಂಡಿದ್ದಾರೆ ಏನಾದರೂ ರೋಹಿತ್ ಚಕ್ರತೀರ್ಥ ತೀರ್ಥಹಳ್ಳಿಗೆ ಕಾಲಿಟ್ರೆ ಪ್ರತಿಭಟನೆಯನ್ನ ಮಾಡಿ ಅವರಿಗೆ ಮಸಿ ಬಳಿಯುವ ಎಚ್ಚರಿಕೆಯನ್ನ ಕೂಡ ಹೋರಾಟಗಾರರು ನೀಡುತ್ತಿದ್ದಾರೆ ರೋಹಿತ್ ವಿರುದ್ಧ ಹೋರಾಟಗಾರರು ಆಕ್ರೋಶವನ್ನ ಹೊರಹಾಕಿದ್ದಾರೆ ನಾಳೆ ತೀರ್ಥಹಳ್ಳಿ ತಾಲೂಕಿನಲ್ಲಿ ನಡೆಯಲಿರುವ ಕಾರ್ಯಕ್ರಮ ಆ ಕಾರ್ಯಕ್ರಮಕ್ಕೆ ನಮ್ಮ ಹೆಮ್ಮೆಯ ಕವಿಗಳು ಕರ್ನಾಟಕ ಹಾಗೂ ಭಾರತ ದೇಶ ಕಂಡಂತ ರಾಷ್ಟ್ರಕವಿ ಕುವೆಂಪು ಅವರನ್ನು ತೇಜೋವಧೆ ಮಾಡಿದಂತ ಒಬ್ಬ ಅವಿವೇಕಿ ರೋಹಿತ್ ಚಕ್ರತೀರ್ಥನ ಕರೆಸಿಕೊಂಡು ಯಾರು ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ ಅವರ ಗಮನಕ್ಕೆ ಈ ಮೂಲಕ ಎಚ್ಚರಿಕೆ ಕೊಡುವ ಕೆಲಸ ಮಾಡ್ತಾ ಇದ್ದೀನಿ ತೀರ್ಥಹಳ್ಳಿ ತಾಲೂಕು ಜಯ ಕರ್ನಾಟಕ ಸಂಘಟನೆ ಆಗಿರಬಹುದು ಹಾಗೂ ತೀರ್ಥಹಳ್ಳಿ ತಾಲೂಕು ಡಿಕೆ ಅಭಿಮಾನಿಗಳ ಡಿಕೆ ಶುಕುಮಾರ್ ಅವರ ಅಭಿಮಾನಿಗಳ ಸಂಘದ ವತಿಯಿಂದ ನಾಳೆ ಆ ಕಾರ್ಯಕ್ರಮಕ್ಕೆ ಕರೆದು ಅವರನ್ನು ವೇದಿಕೆ ಹಚ್ಚಿದ್ದೆ ಅದರಲ್ಲಿ ನಮ್ಮ ತೀರ್ಥಹಳ್ಳಿ ಶೈಲಿಯಲ್ಲಿ ನಮ್ಮ ತೀರ್ಥಹಳ್ಳಿ ಹೆಮ್ಮೆ ಕವಿಗಳು ಹಾಗೂ ನಮ್ಮ ಬ್ರಹ್ಮಶ್ರೀ ನಾರಾಯಣ ಗುರುಗಳನ್ನು ತೇಜೋದಯ ಮಾಡುವಂಥ ಆ ಕೀಟವನ್ನು ವೇದಿಕೆ ಹಚ್ಚಿದ್ದೆ ಅದರಲ್ಲಿ ಅವರಿಗೆ ನಮ್ಮದೇ ಆದ ಮಲೆನಾಡು ಶೈಲಿಯಲ್ಲಿ ಯಾವ ರೀತಿಯನ್ನು ಅಡ್ಡಿಪಡಿಸ್ಬೇಕು ನಾವೆಲ್ಲ ಸೇರಿ ಮಾಡ್ತೀವಿ ಇವತ್ತು ರಾಷ್ಟ್ರಕವಿ ಕುವೆಂಪುರವರ ನಾಡಗೀತೆಯನ್ನು ತಿರುಚಿರ್ತಕ್ಕಂಥವ್ರು ಹಾಗೂ ಕನ್ನಡ ಬಾವುಟವನ್ನು ಒಳ ಉಡುಪುಗಳಿಗೆ ಹೋಲಿಸಿರ್ತಕ್ಕಂತಹ ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಬಿಡುಗಡೆ ಮಾಡಿರ್ತಕ್ಕಂತಹ ಶ್ರೀಯುತ ರೋಹಿತ ಚಕ್ರತೀರ್ಥರವರು ಕುವೆಂಪು ಮತ್ತು ರಾಷ್ಟ್ರೀಯತೆ ಅನ್ನೋಂಥ ವಿಚಾರದ ಬಗ್ಗೆಯಾಗಿ ಮಾತಾಡೋದಕ್ಕೆ ತೀರ್ಥಹಳ್ಳಿಯಲ್ಲಿ ಬರ್ತಿದ್ದಾರೆ ಆದರೆ ಇದರ ಉದ್ದೇಶ ಇವರ ಒಳ ಉದ್ದೇಶ ಇವರ ಹುನ್ನಾರ ಬೇರೆಯದೇ ಆಗಿದೆ ರಾಷ್ಟ್ರಕವಿ ಕುವೆಂಪುರವರನ್ನು ಬೇರೆಯ ರೀತಿಯಲ್ಲಿ ಚಿತ್ರಿಸ್ತಕ್ಕಂತಹ ಹಾಗೆಯೇ ರಾಷ್ಟ್ರಕವಿ ಕುವೆಂಪುರವರ ವಿಚಾರಧಾರೆಗಳನ್ನು ಯಾವ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳು ಅನ್ನೋಂಥ ಮಾತನ್ನು ಹೇಳಿದ್ರು ಅದನ್ನು ಸಹ ತಿರುತ್ತಕ್ಕಂತಹ ಹಾಗೆಯೇ ಅವರ ವಿಶ್ವಮಾನವ ಸಂದೇಶವನ್ನು ತಿರುತ್ತಕ್ಕಂಥ ಕೆಲಸವನ್ನು ಮಾಡೋದಕ್ಕೆ ರೋಹಿತ ಚಕ್ರತೀರ್ಥರವರು ಆಗಮಿಸ್ತಿದ್ದಾರೆ ಇದನ್ನು ನಾವೆಲ್ಲರೂ ಸಹ ವಿರೋಧಿಸ್ತಿದ್ದೇವೆ ಇವತ್ತು ರಾಷ್ಟ್ರಕವಿ ಕುವೆಂಪುರವರ ನಾಡಗೀತೆಯನ್ನು ತಿರುಚಿರ್ತಕ್ಕಂಥವ್ರು ಹಾಗೂ ಇವರು ಡ್ರ್ಯಾಗನ್ ಫ್ರೂಟ್ ಕೃಷಿ ಮಾಡಿ ಪ್ರತಿ ಎಕರೆಗೆ ಒಂದು ವರ್ಷಕ್ಕೆ 12 ಲಕ್ಷ ಸಂಪಾದನೆ ಮಾಡ್ತಾರೆ ನೀವು ಮಾಡಬೇಕಾ ಫ್ರೀಡಂ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ